ಬರಳಿಯಲ್ಲಿ ಹಾಕುವ, ಈ ಬರಳಿಯಲ್ಲಿ ಹಾಕಿ ಇಟ್ಟರೆ ಹಾಳಾಗುವುದಿಲ್ಲ, ಹೆಚ್ಚು ಸಮಯ ಬರ್ತದೆ. ಹಾಕಿಯೆಲ್ಲ ಆಯಿತು, ಇನ್ನಿದನ್ನು ಮುಚ್ಚಲು ಮುಚ್ಚು. ಹೀಗೆ ಇಟ್ಟರೆ ಸುಮಾರು ಸಮಯ ಉಳಿತದೆ, ಸ್ಮೆಲ್ ಸೂಪರ್ ಆಗಿ ಉಂಟು. ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಇವತ್ತು ಒಳ್ಳೆ ಸೂಪರ್ ಆಗಿರುವಂಥ ಒಂದು ರಸಂ ಪೌಡ್ರ್ ಮಾಡುವಂಥ ಸಾರಿನ ಪುಡಿ ಸಖತ್ತು ಟೇಸ್ಟ್ ಆಗಿರ್ತದೆ. ಅಂದರೆ ಒಂದು ಮೂರು ನಾಲ್ಕು ಬಗೆ ಮಸಾಲೆಗಳೆಲ್ಲ ಹಾಕಿ ಫ್ರೈ ಮಾಡಬೇಕು ಮೆಣಸಿನೊಂದಿಗೆ, ಆಮೇಲೆ ಪುಡಿ ಮಾಡುವಂಥದ್ದು. ಅಂದರೆ ನಾವಿವಾಗ ಮದುವೆ ಫಂಕ್ಷನ್ ಅಥವಾ ಬೇರೆ ಫಂಕ್ಷನ್ಗಳಿಗೆಲ್ಲ ಹೋದರೆ ಅಲ್ಲಿ ಊಟಕ್ಕೆ ಸಾರು ಇರ್ತದೆ, ಘಮ ಘಮ ಅಂತ ಹೇಳುವ ಒಂದು ಸಾರು ಇರ್ತದೆ, ಸಖತ್ತು ಟೇಸ್ಟಾಗಿರ್ತದೆ. ಈ ದೇವಸ್ಥಾನಗಳಲ್ಲೆಲ್ಲ ಒಂದು ಸಾರಿದ್ದರೆ ಆ ಸಾರಲ್ಲೇ ಊಟ ಮಾಡ್ಬೋದು, ಅಷ್ಟು ಕೂಡ ಟೇಸ್ಟಾಗಿರ್ತದೆ. ಆಗಿರುವಂಥ ಒಂದು ಸಾರಿನ ಪುಡಿ ಮಾಡುವಂಥ, ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡುವ ಎಂತಲ್ಲ ಅಂತ ನೋಡಿ. ಒಂದು 30 ಗ್ರಾಮ್ ಆಗುವಷ್ಟು ಕುಮಟೆ ಮೆಣಸು ತಗೊಂಡಿದ್ದೇನೆ. ಹಾಗೆ ಇದು ಊರ ಮೆಣಸು, ಸರಿ ನಾನು ಅದರ ಅರ್ಧ ತಗೊಂಡಿದ್ದೇನೆ. ಅಂದರೆ ಊರ ಮೆಣಸು ಹಾಕಲಿಲ್ಲ ಅಂದರೆ ಖಾರ ಇರೋದಿಲ್ಲ. ಸಾರಿನ ಪೌಡ್ರು ಸ್ವಲ್ಪ ಖಾರ ಆಗಬೇಕಾದ್ರೆ ಸ್ವಲ್ಪ ಊರ ಮೆಣಸು ಕೂಡ ಅದಕ್ಕೆ ಸೇರಿಸಬೇಕು, ಬರೇ ಕುಮಟೆ ಆದರೆ ಖಾರ ಆಗೋದಿಲ್ಲ. ಹಾಗೆ ಇದು ಕೊತ್ತಂಬರಿ ಒಂದು 20 ಗ್ರಾಮ್ ಅಂದಾಜು ಹೇಳಿದೆ ನಾನು, 20 ಗ್ರಾಮ್ ಆಗುವಷ್ಟಿದೆ. ಸರಿ ಅದರ ಅರ್ಧ ಇದೆ. ಇದು ಜೀರಿಗೆ, ಅದು 20 ಗ್ರಾಮ್ ಆದರೆ ಇದು 10 ಗ್ರಾಮಿನಷ್ಟು ಜೀರಿಗೆ. ಹಾಗೆ ಇದು ಒಂದು ಚಿಟಿಕೆ ಅಂದರೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಮೆತ್ತೆ. ಹಾಗೆ ಇದು ಇಂಗು ಸಣ್ಣ ಪೀಸು, ಫ್ರೈ ಮಾಡುವಾಗ ಹಾಕುವಂಥದ್ದು ಇದು. ಹಾಗೆ ಇದು ಸಾಸಿವೆ, ಸಾಸಿವೆ ನಮಗೆ ಲಾಸ್ಟಿಗೆ ಈ ಮಸಾಲೆಗಳೆಲ್ಲ ಫ್ರೈ ಆಗಲಿಕ್ಕೆ ಆಗುವಾಗ ಮೇಲಿಂದ ಹಾಕುವಂಥದ್ದು. ಒಂದು 4 ಅಂದರೆ ಒಂದು 2 ಚಿಟಿಕೆ ಆಗುವಷ್ಟು ಸಾಸಿವೆ ಹಾಕಬೇಕು. ಒಳ್ಳೆ ಸಾಸಿವೆ ಹಾಕಿದರೆ ಒಳ್ಳೆ ಸಖತ್ತು ಪರಿಮಳ ಇರ್ತದೆ. ಹಾಗೆ ಇದು ಕರಿಬೇವಿನ ಸೊಪ್ಪು, ಇದು ಫ್ರೈ ಮಾಡುವಾಗ ಇದರಲ್ಲಿ ಇಷ್ಟೆಲ್ಲ ಹಾಕೋದಿಲ್ಲ, ಒಂದು 4-5 ಜಾಸ್ತಿ ಬೇಡ. ನಾವಿವಾಗ ಸ್ಟವ್ ಒರೆಸಿ ಇದನ್ನೆಲ್ಲ ಫ್ರೈ ಮಾಡಿಕೊಳ್ಳುವ. ನಾನು ಫ್ರೈ ಮಾಡುವಾಗ ಕೊಕೊನಟ್ ಆಯಿಲ್ ಹಾಕೋದಿಲ್ಲ, ಅಂದರೆ ಕೊಕೊನಟ್ ಆಯಿಲ್ ಹಾಕಿದರೆ 2-3 ದಿವಸ ಅಲ್ಲೆಲ್ಲ ಅದು ಸ್ಮೆಲ್ ಬರಲಿಕ್ಕೆ ಶುರು ಆಗ್ತದೆ, ಫ್ರೆಶ್ ಆಗಿರೋದಿಲ್ಲ. ಅದಕ್ಕೆ ಬೇಕಾಗಿ ನಾನು ಸನ್ಫ್ಲವರ್ ಆಯಿಲ್ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ತೇನೆ. ಫ್ರೈ ಮಾಡಿ ಆಮೇಲೆ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡುವ, ಸೂಪರಾಗಿರ್ತದೆ ನೋಡು. ಹೋಗುವ, ಸ್ಟವ್ ಒರೆಸಿ ಈ ಬಣಲೆ ನೀಡುವ, 2 ಸ್ಪೂನು ಸನ್ಫ್ಲವರ್ ಆಯಿಲ್ ಹಾಕುವ. 2-3 ಸ್ಪೂನ್ ಆದರೂ ತೊಂದರೆ ಇಲ್ಲ, ಅಂದರೆ ನಾನು ಕೊಕೊನಟ್ ಆಯಿಲ್ ಹಾಕ್ತಾಯಿಲ್ಲ. ಕೊಕೊನಟ್ ಆಯಿಲ್ ಹಾಕಿದರೆ ಈ ಸಾರಿನ ಪುಡಿ ಇದೆಲ್ಲ ರಸಂ ಪೌಡ್ರು ಅದು ಫ್ರೆಶ್ ಆಗಿರೋದಿಲ್ಲ, 2-3 ದಿವಸ ಅಲ್ಲೆಲ್ಲ ಅದು ಪರಿಮಳ ಎಲ್ಲ ಚೇಂಜ್ ಆಗ್ತದೆ. ಅದಕ್ಕೋಸ್ಕರ ಸನ್ಫ್ಲವರ್ ಆಯಿಲ್ ಹಾಕಿದರೆ ಅಂಥ ಪ್ರಾಬ್ಲಮ್ ಎಲ್ಲ ಎಂತ ಇಲ್ಲ. ಇದು ಹಾಕು ಮೆಣಸು, ಹಾಗೆ ಊರ ಮೆಣಸು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಸ್ವಲ್ಪ ಫ್ರೈ ಆಗುವಾಗ ನಾವು ಆ ಕುಮಟೆ ಮೆಣಸು ಕೂಡ ಹಾಕುವ ಇದಕ್ಕೆ. ಹಾಂ, ಕುಮಟೆ ಮೆಣಸು ಹಾಕು. ಕುಮಟೆ ಮೆಣಸು ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡಿಕೊಳ್ಳುವ, ಅದು ಚೆಂದ ಫ್ರೈ ಆಗಬೇಕು. ಮೀಡಿಯಮ್ ಉರಿಯಲ್ಲಿ ಇಟ್ಟರಾಯಿತು, ಜಾಸ್ತಿ ದೊಡ್ಡ ಉರಿ ಮಾಡೋದು ಬೇಡ. ನೋಡಿ ಇದು ಚೆಂದ ಫ್ರೈ ಆಗಿದೆ. ಇದನ್ನು ತೆಗೆದು ಈ ಪಾತ್ರೆಗೆ ಹಾಕ್ಕೊಳ್ಳುವ. ಹಾಗೆ 1 ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳುವ. ಹಾಂ, ಕೊತ್ತಂಬರಿ ಹಾಕು. ಈ ಕೊತ್ತಂಬರಿಯನ್ನು ಸ್ವಲ್ಪ ಫ್ರೈ ಮಾಡಿ ತೆಗೆಯುವ, ಅಂದರೆ ಮಸಾಲೆಗಳೆಲ್ಲ ಬೇರೆ ಬೇರೆ ಫ್ರೈ ಮಾಡಬೇಕು, ಇಲ್ಲಾಂತಾದರೆ ಅದೆಲ್ಲ ಕಪ್ಪು ಕಪ್ಪಾಗ್ತದೆ.
ಕೊತ್ತಂಬರಿ ಫ್ರೈ ಆಯಿತು, ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ತೆಗೆದು ಅದೇ ಪಾತ್ರೆಯಲ್ಲಿ ಈ ಮೆಣಸಿನ ಜೊತೆನೆ ಹಾಕ್ಕೊಳ್ಳುವ. ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕುವ. ಮೆಂತೆ ಹಾಕು, ಮೆಂತೆ ಅದಲ್ಲ ಮೆಂತೆ ಇದು ಸ್ವಲ್ಪ ಮೆತ್ತೆ ಇದೆ, ಅದನ್ನು ಹಾಕ್ಕೊಡುವ. ಆ ಜೀರಿಗೆ ಹಾಕು, ಮೆತ್ತೆ ಹಾಗೆ ಜೀರಿಗೆ, ಅದೆರಡನ್ನು ಒಟ್ಟಿಗೆ ಫ್ರೈ ಮಾಡಿಕೊಳ್ಳುವ. ಹಾಗೆ ಇಂಗು ಒಂದು ಪೀಸು, ಸಾಸಿವೆ. ಸಾಸಿವೆ ಚಟಪಟ ಅಂತ ಹೇಳುವಾಗ ಅದನ್ನು ತೆಗೆಯುವುದು. ನೋಡಿ, ಸಾಸಿವೆ ಎಲ್ಲ ಚಟಪಟ ಹೇಳ್ತದೆ, ಸಾಸಿವೆ ಹಾಗೆ ಜೀರಿಗೆ ಎಲ್ಲ. ಇದನ್ನು ತೆಗೆದಿದೆ ಪಾತ್ರಕ್ಕೆ ಹಾಕ್ಕೊಳ್ಳುವ. ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳುವ. ಹಾಗೆ ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಚಂದ ಫ್ರೈ ಆಗಬೇಕದು. ಚಂದ ಫ್ರೈ ಆಗಲಿಲ್ಲ ಅಂದರೆ ನಮಗೆ ಮಿಕ್ಸಿಯಲ್ಲೆಲ್ಲ ಪುಡಿ ಮಾಡಲಿಕ್ಕೆ ಅದು ಪುಡಿ ಆಗಲಿಕ್ಕಿಲ್ಲ. ಅದಕ್ಕೆ ಬೇಕಾಗಿ ಚಂದ ಫ್ರೈ ಮಾಡಿಕೊಳ್ಳುವ. ಕರಿಬೇವಿನ ಸೊಪ್ಪು ಚಂದ ಫ್ರೈ ಆಗಿದೆ. ಹಾಗೆ ನಾನು ಸ್ಟವ್ ಕೂಡ ಆಫ್ ಮಾಡ್ತಾ ಇದ್ದೇನೆ. ಮಸಾಲೆಗಳೆಲ್ಲ ಇದಕ್ಕೆ ಹಾಕ್ಕೊಳ್ಳುವ. ಸ್ವಲ್ಪ ತಣದ ನಂತರ ಪುಡಿ ಮಾಡುವ. ಫ್ರೈ ಮಾಡಿದ ಮಸಾಲೆಯನ್ನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ನುಣ್ಣಗೆ ಗ್ರೈಂಡ್ ಮಾಡಬೇಕು. ನೋಡಿ, ಫ್ರೈ ಮಾಡಿದ ಮಸಾಲೆಯನ್ನೆಲ್ಲ ಗ್ರೈಂಡ್ ಮಾಡಿದ್ದೇನೆ. ಅದನ್ನು ಇದೇ ಬಾಣಲೆಗೆ ಹಾಕ್ಕೊಳ್ಳುವ. ನೋಡಿ, ರಸಂ ಪೌಡರ್. ಅಂದರೆ ಈ ಸಾರೆಲ್ಲ ಮಾಡುವಾಗ ಟೊಮೆಟೊ ಸಾರಾದರೆ ಟೊಮೆಟೊಕ್ಕೆ ಸ್ವಲ್ಪ ಹುಣಸೆ ನೀರು ಹಾಕಬೇಕು. ಹಾಗೆ ಸ್ವಲ್ಪ ತೊಗರಿಬೇಳೆಯನ್ನು ಬೇಯಿಸಿ ಹಾಕಬೇಕು. ಒಂದೆರಡು ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಗೆ ಬೇಕಷ್ಟು ಉಪ್ಪು, ಈ ಪೌಡ್ರನ್ನು ಹಾಕುವಂಥದ್ದು. ಸಖತ್ ಟೇಸ್ಟ್ ಇರ್ತದೆ. ಆಮೇಲೆ ಒಂದು ಒಗ್ಗರಣೆ, ಒಳ್ಳೆ ರುಚಿಯಾಗಿರ್ತದೆ. ಹಾಗೆ ನೀವು ಕೂಡ ಒಂದ್ಸಲ ಇಂಥ ಸಾರಿನ ಪುಡಿ ಮಾಡಿ ಒಂದು ತಿಂಗಳು ಎರಡು ತಿಂಗಳೆಲ್ಲ ಇಡ್ಬೋದು. ಎರಡು ತಿಂಗಳು ಇಟ್ಟರು ಎಂಥ ಪರಿಮಳ ಎಲ್ಲ ಹೋಗೋದಿಲ್ಲ, ಅದೇ ಪರಿಮಳ ಇರ್ತದೆ. ಈ ಸಾರು ಮಾಡುವ ವಿಧಾನದ್ದು ನಾನು ಮುಂದೆ ಇನ್ನೊಂದು ವೀಡಿಯೋಲಿ ತೋರಿಸ್ತೇನೆ ಯಾವ ರೀತಿಯಾಗಿ ಅಂತೇಳಿ. ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇನ್ನೊಂದು ವೀಡಿಯೋಲಿ ಕಾಣುವ. ನಮಸ್ಕಾರ.